ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಯುಕೆನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಖೋವಾ ಬರ್ಫಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು, ಸಖತ್ತಾಗಿರುತ್ತೆ. ಸ್ವೀಟು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ, ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾಗತ್ತೆ. ಕಂಪ್ಲೀಟಾಗಿ ವೀಡಿಯೋನ ನೋಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹಾಗೆ ಲೈಕು ಶೇರು ಕಮೆಂಟು ಕೊಡೋದನ್ನು ಮಾತ್ರ ಮರಿಬೇಡಿ. ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೋಟ್ಬುಕ್ ತೊಗೊಂಡು ರೆಡಿಯಾಗಿರಿ. ಲಾಸ್ಟ್ನಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ, ನೋಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಿಮಗೆ. ನೋಡ್ಕೊಂಬರೋಣ ಇವಾಗ ಹೇಗೆ ಮಾಡಿದ್ದೀನಿ ಅಂತ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಹಾಲನ್ನ ತಗೋತಾ ಇದ್ದೀನಿ. ಈಗ ಇದಕ್ಕೆ 2 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡೋಣ. ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು. ಟ್ರೈ ಮಾಡಿ ನೋಡಿ, ಹಬ್ಬಕ್ಕೆ ತುಂಬ ಚೆನ್ನಾಗಾಗತ್ತೆ. ಈಗ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಧಾನ ಉರಿಯಲ್ಲಿ ಇದನ್ನು ಕಾಯಿಸ್ತಾ ಬರೋಣ. ಈಗ ಕಾಯ್ದ ನಂತರ ಇದಕ್ಕೆ ನಾನು 1 ಕಪ್ಪಷ್ಟು, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಖೋವಾನ ತಗೋತಾ ಇದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ನಿಧಾನ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಖೋವಾ ಫುಲ್ಲು ಕರಗಬೇಕು, ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ನೀಟಾಗಿ. ಇದೆಲ್ಲ ಫುಲ್ಲು ಹಾಲು ಇದು ಎಲ್ಲ ಮಿಕ್ಸ್ ಆಗಿ ಕ್ಲೀನಾಗಿ ರೆಡ್ಯೂಸ್ ಆಗ್ತಾ ಬರಬೇಕು. ಅಲ್ಲಿವರೆಗೂ ನಾವು ಕೈ ಬಿಡದಂಗೆ ಇದನ್ನು ನಿಧಾನ ಉರಿಯಲ್ಲಿ ಮಾಡಬೇಕಾಗತ್ತೆ. ಈಗ ಅದಕ್ಕೆ ನಾನು 1/2 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಕೂಡ ಕರಗೋ ಥರ ತಿರ್ಸ್ಕೊಳ್ಳೋಣ. ಚೆನ್ನಾಗಿ ನಿಧಾನ ಉರಿಯಲ್ಲೇ ಇಟ್ಕೊಂಡು ಮಾಡಿ. ಒಂದು ದಪ್ಪ ತಳದ್ದು ಪಾತ್ರೆಯಲ್ಲಿ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಿರುತ್ತೆ. ಈಗ ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಇದನ್ನು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದು ಬೇಡ. ಕಾರ್ಡಮಮ್ ಪೌಡರ್ನ ಬಿಡ್ಬೋದು ನೀವು ಏಲಕ್ಕಿ ಪುಡಿನ. ಈಗ ಇದನ್ನು ತಿರ್ಸ್ಕೊಳ್ತಾ ಬನ್ನಿ ನೋಡಿ, ಈ ಥಿಕ್ನೆಸ್ಸಿಗೆ ಬರ್ತಾ ಹೋಗುತ್ತೆ. ಅದು ಕೈ ಬಿಡ್ದಂಗೆ ನೀವು ತಿರ್ಸ್ಕೊಳ್ತಾ ಬಂದರೆ ಚೆನ್ನಾಗಿರುತ್ತೆ. ದಪ್ಪ ತಳದ್ದು ಈ ಥರದ ಬಾಣಲಿ ತೊಗೊಂಡ್ರೆ ನಿಮಗೆ ಏನೋ ಇದಾಗಲ್ಲ, ಸಿಹಿ ಎಲ್ಲ ಏನೂ ಆಗಲ್ಲ, ನೀಟಾಗಿ ಬರುತ್ತೆ. ತುಪ್ಪ ಬಿಡೋವರೆಗೂ ಇದನ್ನು ಚೆನ್ನಾಗಿ ನಾವು ಮಾಡಬೇಕಾಗತ್ತೆ. ಸೈಡಲ್ಲೆಲ್ಲ ತುಪ್ಪ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಮಾಡ್ಕೊಬೇಕು. ಈಗ ರೆಡಿಯಾಗಿರುವಂಥದ್ದನ್ನು ಒಂದು ತುಪ್ಪ ಹಚ್ಚಿದ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಅದನ್ನು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಡೋಣ. ನಾನಿಲ್ಲಿ ಕಡಿಮೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಜಾಸ್ತಿ ಬೇಕಿದ್ರೆ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ಸ್ವೀಟು ಸಖತ್ತಾಗಿರುತ್ತೆ, ತುಂಬ ಈಸಿ ಕೂಡ, ಕಡಿಮೆ ಇಂಗ್ರೀಡಿಯೆಂಟ್ಸು ಕೂಡ. ಈಗ ಕ್ಯಾಶ್ಯೂಸ್ನ ಹಾಕ್ಕೊಂಡು ಬಿಡೋಣ. ಬಾದಾಮಿ ಗೋಡಂಬಿನ ಮೇಲುಗಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ಈಗ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಇದನ್ನು ಪ್ರೆಸ್ ಮಾಡಿಬಿಡೋಣ. ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಂಬಿಡೋಣ ಕ್ಲೀನಾಗಿ. ಈ ರೀತಿ ಪ್ರೆಸ್ ಮಾಡಿದಮೇಲೆ ಇದನ್ನು ಒಂದು 2 ಅವರ್ಸ್ ಆದರೂ ಇದನ್ನು ರೆಸ್ಟಿಗೆ ಇಡಬೇಕಾಗತ್ತೆ, ನೀಟಾಗಿ ಅದು ಡ್ರೈ ಆಗಬೇಕು. ಈಗ ಡ್ರೈ ಆಗಿದೆ ನೋಡಿ, ಅದನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ತಾ ಬರ್ಬೋದು. ನಾನು ನೀಟಾಗಿ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ತಾ ಇದ್ದೀನಿ. ತುಂಬ ರುಚಿ ಇರುತ್ತೆ ಸ್ವೀಟು. ಹಬ್ಬಕ್ಕೆ ನೀವು ಯಾವುದಾದ್ರೂ ಸ್ವೀಟ್ ಟ್ರೈ ಮಾಡಬೇಕಾದ್ರೆ ಇದನ್ನು ಬೇಕಾದರೆ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಇದೆ. ಖೋವಾ ಮತ್ತು ಹಾಲಿಂದ ಮಾಡಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ನೋಡಿ, ನಾನು ಕಡಿಮೆ ಮಾಡಿದ್ದೀನಿ, ನೀವು ಜಾಸ್ತಿ ಬೇಕಿದ್ರೆ ಮಾಡ್ಬೋದು. ಯಾರು ಗೆಸ್ಟ್ ಬಂತಂದು ಬರ್ತಾರೆ ಅಂದರೆ ಯಾವುದಾದ್ರು ಒಂದು ಬರ್ಫಿ ಇದನ್ನು ಮಾಡಿ ನೀವು ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ವಾ. ಈಗ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. 1 ಬೌಲಷ್ಟು ಮಿಲ್ಕನ್ನು ತೊಗೊಂಡಿದ್ದೀನಿ, ತುಪ್ಪ 2 ಸ್ಪೂನು, ಖೋವಾ 1 ಬೌಲು, ಏಲಕ್ಕಿ ಪುಡಿ ಚಿಟಿಕೆಯಷ್ಟು, ಸಕ್ಕರೆ 1/2 ಬೌಲು. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ರುಚಿಕರವಾದ ಸ್ವೀಟ್ ರೆಡಿ ಆಯ್ತಲ್ವ. ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕು ಶೇರು ಕಮೆಂಟ್ ಕೊಡೋದನ್ನು ಮರಿಬಿಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು